ಹೂವಯ್ಯನೂರೈತ ಎಸ್ಪಿ ಮತ್ತು ಡಿಸಿನ ಊರಿನ ಹೆಬ್ಬಾಗಿಲಿನಾಚೆಗೆ ಅಟ್ಟಿ ನಮ್ಮ ಗ್ರಾಮಕ್ಕೆ ಅನುಮತಿ ಇಲ್ಲದೆ ಪ್ರವೇಶ ಮಾಡಬೇಡಿ ಅಂತ ಬೋರ್ಡ್ ಹಾಕಿ ಪ್ರತಿಭಟಿಸಿದ್ದಾನೆ. ಅಂತೂ ಇಂತೂ ಜೇನುಕೊಪ್ಪ ಈಗ ಸರ್ಕಾರ ಮತ್ತು ರೈತರ ಮಧ್ಯೆ ನಡೆಯುತ್ತಿರೋ ಹೋರಾಟದ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗಿದೆ. ನಮ್ಮ ಹಳ್ಳಿಗೆ ಯಾವುದೇ ಅಧಿಕಾರಿ ನಮ್ಮ ಒಪ್ಪಿಗೆ ಇಲ್ಲದೆ ಪ್ರವೇಶಿಸುವಂತಿಲ್ಲ. ಬಟ್ ನಾನು ಸರ್ಕಾರಿ ಅಧಿಕಾರಿ ಅಲ್ಲ. ಅದೇನ್ರಿ ನಂಬೋದು ನಿಮ್ನ? ಅದೆಲ್ಲ ಆಗಕ್ಕಿಲ್ಲ, ಹೋಗ್ರಿ. ಏ ಮುರುಡಯ್ಯ, ಬಿಡ ಅವ್ರನ್ನ. ಅವ್ರು ನನಗೆ ತುಂಬಾ ಬೇಕಾದವರು. ಹಲೋ ಜಾಜಿ, ಇಷ್ಟ ದಿನ ಬೇಕಾಗಿತ್ತಾ ನಮ್ಮೂರಿಗೆ ಬರಕ್ಕೆ? ನಿನ್ನೆ ತಾನೆ ಕಾಲೇಜಲ್ಲಿ ಸಿಕ್ಕಿದ್ನಲ್ಲ, ಯಾಕೆ ಬಂದೆ? ಹಲೋ, ನಾನೇ ನಿನ್ನ ನೋಡಕ್ ಬಂದಿಲ್ಲ, ನಿನ್ ತಂದೆಯವ್ರು ನೋಡಕ್ ಬಂದಿದ್ದೀನಿ. ಯಾಕೋ? ಯಾಕಾ? 2 ಇಯರ್ಸ್ ಇಂದ ನೀ ನನಗ್ ಬರ್ದಿರೋ ಈ ಲವ್ ಲೆಟರ್ಸ್ ನ ತೋರ್ಸೋದಿಕ್ಕೆ. ಇವತ್ತಪ್ಪ ಊರಲ್ಲಿಲ್ಲ. ಅದಕ್ಕೆ ನಾನ್ ಬಂದಿದ್ದೀವತ್ತು. Who is this? Nobody is coming. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಅವರು ಜಾರ್ಜ್, TV9 ರಿಪೋರ್ಟರ್. ನಿಮ್ಮೂರ ಸಮಸ್ಯೆ ಬಗ್ಗೆ ಒಂದು ಸ್ಟೋರಿ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಮುಖ್ಯಸ್ಥರು ಒಂದ್ ಎರಡು ಮಾತು ಮಾತಾಡ್ತೀರಾ? ಎಲ್ಲ ಗೊತ್ತಿರೋರು, 4 ಜನ ಮೆಚ್ಚುವಂತವ್ರು, ಭೂಮಿ ತೂಕದ ಮನ್ಸ ಅಂದ್ರೆ ನಾನೇ ಮಾತಾಡ್ತೀನಿ. ಒಂದ್ ನಿಮಿಷ ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ. ಅಬ್ಬಾ ಜಾನ್, ಮತ್ ಇಷ್ಟೊತ್ತು ಅವ್ರು ಏನ್ ಉಟ್ಕೊಂಡಿದ್ದು? ಮುತ್ತಬಾಯಿ, ನನ್ನ ಹೆಸರು ಕಾಳ, ನನ್ನ ಹೆಂಡತಿ ಮಾಳಿ, ನನ್ನ ಮಗನ ಹೆಸರು ಗೆಂಡೇಸ್ ಕಾಳ ಜೇನುಕುಪ್ಪಾಸ್ ಬಹುರುಲ್ಲ. ಅದೇ ನನ್ಗೆ ಒಬ್ಳೆ ಮಗಳು, ಅವಳ ಗೌರಿ ಕೊಪ್ಪಳು ಕೊಟ್ಟು ಮದುವೆ ಮಾಡಿದ್ದೀನಿ. ಸಾಕು, ಊರ್ ಬಗ್ಗೆ ಹೇಳ್ರಿ. ನಾನೆಲ್ಲೋ ಕ್ರೈಮ್ ಸ್ಟೋರಿ ಅನ್ಕೊಂಡ್ಬಿಟ್ಟಲ್ಲ ಸಾರ್. ಅದ್ಯಾವ ಬೇವರ್ಸಿ ನನ್ನ ಮಗ ಬಂದು ನಮ್ಮೂರ್ ಖಾಲಿ ಮಾಡುವಂತ ನಾನು ನೋಡೇ ಬಿಡ್ತೀನಿ. ಸಾಕ ಸಾರ್? ಬೇಕಾದಷ್ಟು. ನಮ್ಮೂರ್ ದಲಿತರಿಗೆ ಸರ್ಕಾರದವರು ಜನತಾ ಮನೆ ಕಟ್ಸ್ಕೊಟ್ಟು 6 ತಿಂಗಳಾಗಿತ್ತು, ಅದನ್ನೇ ಬಿದ್ದಾಯ್ತು. ದುಬೈಯಲ್ಲಿ ಒಂದ್ ಅಜ್ಜಿ ಇತ್ತು, ಅದು ಚಿಕ್ಕ ವಯಸ್ಸಲ್ಲೇ ಸತ್ತೋಯ್ತು. ಊರ್ ವಿಷಯ ಹೇಳಯ್ಯ. ಸೀರೆ ಸಂದಾಗೈತಾ ಯೋಳ? ಹ್ಞೂ ಹೇಳಿ. ಏನ್ ಸಾರ್, ನಮ್ದೆಲ್ಲ ಹೇಳಿದ್ರಲ್ಲ, ಯಾವಾಗ ಬಂದದ್ರಿ ಟಿವಿಲಿ? ಮುಂದಿನ ಭಾನುವಾರ ಬೆಳಿಗ್ಗೆ 10:00 ನೋಡಿ. ಕರೆಂಟ್ ಹೋದ್ರು ಅದಾನಾಗೆ ಬರ್ತಿರ್ತದೆ, ಯಾಕಂದ್ರೆ ಅದು ಮೇಡ್ ಇನ್ ದುಬೈ. ಆದ್ರೆ ಇಲ್ಲಿ ಹಳ್ಳಿನೇ ಮಾರಾಟಕ್ಕಿದೆ, ವಿಲೇಜ್ ಫಾರ್ ಸೇಲ್. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ, ನದಿ ಬೆಟ್ಟವನ್ನ ಸರ್ಕಾರ ಒಂದು ವಿದೇಶಿ ಕಂಪನಿಗೆ ಮಾರ್ಬಿಟ್ಟಿದೆ. ನಮ್ಮ ಪ್ರತಿನಿಧಿ ಜಾರ್ಜ್ ಜೇನುಕೊಪ್ಪದ ಜನರನ್ನ ಮಾತನಾಡಿದಾಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ: ನಮ್ ಹಳ್ಳಿನ ಮಾರಿದ್ರೆ ನಮ್ ನದಿನ ಮಾರಿದ್ದಾರೆ, ಇದನ್ನೆಲ್ಲ ಮಾಡಕ್ ಯಾರ ಕೇಳ್ಕೊಂಡ್ ಮಾಡಿದ್ರು? ಏರ್ ಕಂಡೀಷನ್ ಬಂಗ್ಲೆ ಕೂತ್ಕೊಂಡು ಲಂಚ ತಿಂದು ಯಾವ್ದೋ ಪರದೇಶಿ ಕಂಪನಿಗೆ ಪರಭಾರೆ ಮಾಡಕ್ಕೆ ಇವ್ರಿಗೆ ಅಧಿಕಾರ ಇದೆ. ಇನ್ನು ಚೆನ್ನಾಗಿರೋ ಸೀರೆ ಉಟ್ಕೊಂಡು ತಿರುಗಿ ಏನಾದ್ರು ಅಧಿಕಾರಿಗಳು ಬಂದು ಬಾಯಿ ಬಂದಾಗ ಮಾತಾಡಿದ್ರೆ ಬರ ತಗೊಂಡ್ ಬಡಿತೀನಿ. ನಾನೇನನ್ನು ಓಡ್ ಖಾಲಿ ಮಾಡಲಿಲ್ಲ. ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ ಈಗ ನಾಯಿಗಳದ್ದೇ ಕಾರುಬಾರು, ನಾಯಿಗಳದ್ದೇ ರಾಜ್ಯಭಾರ. ಇವನ್ ಮನೆ ಕಾಯವಾಗ ಹೋಗ ಕೊಟ್ಟಲ್ಲ ಟಿವಿನ್ ಕೈಯ, ಗಂಡಸ್ರು ಮಕಾನೇ ತೋರಿಸಿಲ್ಲ ಇವನು. ಅದು ಕ್ಯಾಮ್ರಾ ಬರೀ ಹೆಂಗಸ್ರನ್ನೇ ಹಿಡಿತದೆ ಅಂತ ಕಾಣ್ತದೆ, ಯಾಕೆಂದ್ರೆ ಅದು ಮೇಡ್ ಇನ್ ದುಬೈ. ಗುಡ್ ಮಾರ್ನಿಂಗ್ ಸರ್. ಲೀಡರ್ ಅಂದ್ರೆ ನೀವು ಸರ್. ಈ ಜೇನುಕೊಪ್ಪದಿಂದ ಶುರುವಾಗಿ ನ್ಯೂ ಡೆಲ್ಲಿ ದಾಟಿ BBC CNN ಎಲ್ಲೆಲ್ಲೂ ನಿಮ್ದೇ ಸುದ್ದಿ ಸರ್. ಇವತ್ತು PM CM ಎಲ್ಲರೂ ನಿಮ್ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಇವತ್ತಿನ ದಿನ ಇಡೀ ದೇಶ ನಿಮ್ಮನ್ನೇ ನೋಡ್ತಾ ಇದೆ ಸರ್. ನಿಮ್ಮಂತ ಒಬ್ಬ ಲೀಡರ್ ಪ್ರತಿ ಹಳ್ಳಿಲೂ ಇದ್ದಿದ್ರೆ ಯಾರ್ ನೀನು? ಏನ್ ಸರ್ ಹೀಗನ್ಬಿಟ್ರಿ? ನಾನು ಜಾರ್ಜ್, TV9 ರಿಪೋರ್ಟರ್. ಈ ಊರಿಗೆ ಎಷ್ಟು ಸಲ ಬಂದಿದ್ದೀನಿ ಅಂದ್ರೆ ಎಲ್ಲರೂ ನನ್ನ ಈ ಊರವನೇ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ನಿಮ್ಮ ಸ್ಟೇಟ್ಮೆಂಟ್ ಫಸ್ಟ್ ರಿಪೋರ್ಟ್ ಮಾಡಿದವನು ನಾನೇ, ನಿಮ್ಗೆ ಮೀಡಿಯಾ ಹೈಪ್ ಕೊಟ್ಟವನು ನಾನೇ ಸರ್. ನಿಮ್ ಪಬ್ಲಿಸಿಟಿ ನೋಡ್ಕೊಳ್ತಿರೋ PR ನಾನು ಸರ್. ಪಬ್ಲಿಸಿಟಿ ಸ್ಟೆಂಟ್ ಗೋಸ್ಕರ ನಾನು ಇದನ್ನೆಲ್ಲ ಮಾಡ್ತಿಲ್ಲ. ಹಳ್ಳಿಲಿ ಹುಟ್ಟಿದ ಮನುಷ್ಯ ತನ್ನ ಹಳ್ಳಿಗೆ ಏನೇನ್ ಮಾಡಬೇಕೋ ಅದನ್ನ ನಾನು ಮಾಡ್ತಾ ಇದ್ದೀನಿ. ಬಂದ ವಿಷಯ ಹೇಳು ಸರ್. ತುಂಬಾ ಇಂಪಾರ್ಟೆಂಟ್ ಆದ 2 ವಿಷಯ ಇದೆ. ಮೊದಲನೇದು, ಈ ಗಣಿಗಾರಿಕೆ ಹಿಂದೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. CM ಒಬ್ಬರೇ ಅಲ್ಲ, ವಿರೋಧ ಪಕ್ಷದವರು ಸಹ ಇನ್ವಾಲ್ವ್ ಆಗಿದ್ದಾರೆ. ಮೈನಿಂಗ್ ಲೈಸೆನ್ಸ್ ಪಡಿಬೇಕು ಅಂತ MNC ಗಳು ಎಲ್ಲ ಮಂತ್ರಿಗಳಿಗೂ ಚೆನ್ನಾಗಿ ತಿಳಿಸಿದ್ದಾರೆ.
ಇದು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ನೀನ್ ಹೇಳಬೇಕು ಅಂತಿರೋ ಇಂಪಾರ್ಟೆಂಟ್ ಆದ ಎರಡನೇ ವಿಷಯ ಇದೆಯಲ್ಲ, ಅದನ್ನ ಹೇಳು. ಮೊದಲನೇ ವಿಷಯನ ಇನ್ನೇನು ಮುಗಿಸ್ಬಿಡ್ತೀನಿ ಸರ್. ಜೇನುಕೊಪ್ಪನ ಒಕ್ಕಲೆಪ್ಸಿ ಊರನ್ನ ಖಾಲಿ ಮಾಡಿಸಲಿಲ್ಲ ಅಂತ ಹೇಳಿ ಮುಂಚೆದಲ್ಲ ಡಿ ಸಿ. ಅದೇ ಸರ್, ನಿಮ್ಮ ಮಳಿಯ ಅವನ್ನ ಟ್ರಾನ್ಸ್ಫರ್ ಮಾಡಿಸಿ ರಫ್ ಅಂಡ್ ಟಫ್ ಆಗಿರೋ ಡಿ ಸಿ ಎಸ್ ಪಿನ ಪೋಸ್ಟಿಂಗ್ ಮಾಡಿದಾರೆ ಸರ್. ಸರ್, ಅವರಿಬ್ರು ಮಹಾಕ್ರೂರಿಗಳು ಸರ್. ಜೇನುಕೊಪ್ಪ ಅಂದ್ರೆ ಹೆಜ್ಜೆನ ಹುಟ್ಟಿ ತಾಕತ್ತಿದ್ದೊಂದು ಬಂದು ಕೈ ಹಾಕ್ಲಿ, ತಕ್ಕ ಶಾಸ್ತಿ ಅನುಭವಿಸ್ತಾರೆ. ಬೇಡ ಸರ್, ಇನ್ಮೇಲೆ ಹೋರಾಟ ಕಷ್ಟ. ಮೈನಿಂಗ್ ಕಂಪ್ನಿಯವರು ಕೋಟ್ಯಾಂತರ ರೂಪಾಯಿ ಚೆಲ್ಲಿ ಎಲ್ಲರೂ ಕೊಂಡ್ಕೊಂಡು ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡೋದಕ್ಕೂ ಹೆಸರಿಲ್ಲ. ಈ ಎಲ್ಲ ಪ್ರಾಪರ್ಟಿ ಮಾರಿ ನಾವೆಲ್ಲ ಸಿಟಿಲ್ ಸೆಟ್ಲ್ ಬರೋಣ ಸರ್. ನಾವೆಲ್ಲ ಅಂದ್ರೆ ನಾವೆಲ್ಲರೂ ಅಂದ್ರೆ ನಮ್ ಫ್ಯಾಮಿಲಿ ಅವರು, ನೀವು, ಕನಕಮ್ಮ, ಜಾಜಿ, ಮಲ್ಲಿಕಾ ಎಲ್ರು. ನೀನ್ ಯಾವಾಗ ನಮ್ ಫ್ಯಾಮಿಲಿ ಅವನದೇ. ಅದೇ ಸರ್, ನಾನು ಹೇಳ್ಬೇಕು ಅಂತಿದ್ದು ಎರಡನೇ ಇಂಪಾರ್ಟೆಂಟ್ ವಿಷಯ ಸರ್. ನಾನು ಜಾಜಿ ಪ್ರೀತಿ ಮಾಡ್ತಾ ಇದ್ದೀವಿ, ಬರೋ ಭಾನುವಾರ ನಮ್ ಚರ್ಚಲ್ಲಿ ಮದ್ವೆ ಆಗ್ತಿದ್ದೀವಿ. ಇವ್ರ ಮಾತು ನಿಜ ಅಪ್ಪ, ನಾನು ಇವರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಅಕ್ಕಗೆ ಆಶೀರ್ವಾದ ಮಾಡ್ದ್ಯೋ, ನನ್ಗೂ ಹಾಗೆ ಆಶೀರ್ವಾದ ಮಾಡಪ್ಪ. ಈ ಕೊಂಪೆಲಿ ನನ್ ಕೊಳಿಲಾರೆ, ದಯವಿಟ್ಟು ದಯವಿಟ್ಟು ನನ್ ಭವಿಷ್ಯಕ್ಕೆ ಕಲ್ ಹಾಕ್ಬೇಡ. ಯಾವ ತಂದೆ ತಾಯಿ ಮಕ್ಕಳ ಭವಿಷ್ಯಕ್ಕೆ ಕಲ್ ಹಾಕ್ತಾರೆ? ಯಾವ ತಂದೆ ತಾಯಿ ಹಾಕ್ತಾರೆ? ನಿನ್ನ ತುಂಬಾ ಪುಟ್ಟು ಹುಡುಗಿ ಅನ್ಕೊಂಡಿದ್ದೆ, ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ಯಾ. ಅಷ್ಟಲ್ಲದೆ ಹೇಳ್ತಾರ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ. ದುಡುಕಿ ಪಶ್ಚಾತ್ತಾಪ ಪಡ್ಬೇಡ, ಚೆನ್ನಾಗಿ ಯೋಚನೆ ಮಾಡು. ಸರ್, ತುಂಬಾ ಆಲೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಅವ್ರ ತರ ಓಡೋ ಉದ್ದೇಶ ನಮಗಿಲ್ಲ. ನಿಮ್ ಪರ್ಮಿಷನ್ ತಗೊಳಕ್ಕೋಸ್ಕರ ನಿಮ್ ಮನೆ ತನಕ ಬಂದಿದ್ದೀನಿ. ಒಂದು ವೇಳೆ ನಾನು ಒಪ್ಪಿಗೆ ಕೊಡದೆ ಇದ್ರೆ? ಸರ್, ಜಾಜಿಗೆ 18 ತುಂಬಿದೆ. ನೀವು ಒಂದು ವೇಳೆ ಈ ಮದುವೆಗೆ ಒಪ್ತಿದ್ರು ಕಾನೂನ ಗೌರವಿಸ್ತೀರಾ ಅನ್ಕೊಂಡಿದ್ದೀನಿ. ಏಯ್ ಆಶಾಡ್ಭೂತಿ, ನನಗ್ ಕಾನೂನು ಪಾಠ ಹೇಳ್ಕೊಡ್ತೀಯಾ? ನಿಮಗ್ ಧೈರ್ಯ ಇದ್ರೆ ಈ ಮನೆ ಹೊಸಲು ದಾಟ್ ನೋಡಿ. ನನ್ನ ತಡಿಬೇಡಪ್ಪ, ನನ್ನ ಸುಖನ ಕಿತ್ಕೋಬೇಡ, ನಮ್ಮನ್ನ ಬಾಳೋಗ್ಬಿಡು. ನಾನು ಇವಳನ್ನ ಚೆನ್ನಾಗಿ ನೋಡ್ಕೋತೀನಿ ಸರ್, ನನ್ನ ನಂಬಿ. ಇಂತಹ ಸಂದಿಗ್ಧಗಳನ್ನ, ಇಂತಹ ಸಂಕಟಗಳನ್ನ ನನ್ ಮೇಲೆ ಯಾಕೆ ಮತ್ತೆ ಮತ್ತೆ ಪ್ರಯೋಗ ಮಾಡ್ತೀಯ? ನಾನೇನಪ್ಪ ನಿನ್ಗೆ ಅನ್ಯಾಯ ಮಾಡಿದ್ದೀನಿ? ಹೋಗಿ ಹೋಗಿ, ದಯವಿಟ್ಟು ಹೋಗಿ, ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ಎಲ್ಲಾದರೂ ಹೋಗಿ, ಎಲ್ಲಾದರೂ ಸುಖವಾಗಿ ಬದುಕೊಡಿ, ಹೋಗಿ. ಗಂಡ ಬೇಕ ನಿನ್ಗೆ? ಗಂಡ ಓದಿ ವಿದ್ಯಾವಂತರ ಗ್ರೇತ ಕಾಲೇಜ್ ಕಳಿಸಿದ್ರೆ ಬೀದಿಯಲ್ಲಿ ಸಿಕ್ಕೋರ್ ಜೊತೆ ಬಾಣತರ ಮಾಡಕ್ಕೆ ಬಾಣತರ ಮಾಡಕ್ಕೆ ನಡಿಯೊಳಗೆ ಇವತ್ತೇ ನಡ ಮುರಿತೀನಿ ನಡಿ. ಯಾವನಯ್ಯ ನೀನು? ಯಾವನಯ್ಯ? ಜಾತಿ ಅಲ್ಲ, ಕುಲ ಅಲ್ಲ, ಹೆಂಡಿಯೊಳಗ್ ಬಂದ್ಬಿಟ್ಟ ಪರ್ಕೆ ಸೇವೆ ಮಾಡ್ಬೇಕಾ ನಿನ್ಗೆ? ನೀನ್ ಆಚೆ ನೀನು ಹೂವಯ್ಯನ ಹೆಂಡತಿ, ನಾಲ್ಗೆ ಮೇಲೆ ನಿಗಾ ಇರ್ಲಿ. ಹೊರಟು ನಿಂತವ್ರನ್ನ ತಡಿಬಾರ್ದು, ಮನೆಗ್ ಬಂದವ್ರನ್ನ ಅವಮಾನ ಮಾಡಬಾರ್ದು. ಕೂರ್ಸಿ ಹಿಬೂತಿ ಹಚ್ಚಿ ಪಾದ ಪೂಜೆ ಮಾಡಿದ್ರೆ ನಾನು ಊತಕ್ಕ ಬರ್ತೀನಿ. ಹಿಂಗ್ ಮಾಡೆ ದೊಡ್ಡೋಳ್ನ ಕಳ್ಕಂಡೆ, ಈಗ ದೊಡ್ಡೋಳಿಂದ ಸಣ್ಣೋಳು. ಅಯ್ಯೋ, ನಾನು ಊಟ ಬಂದೆ ಒನ್ನಮ್ನಾಗೆ ಇರ್ಬಾರ್ದಾಗಿತ್ತ. ಯಾಕಾದ್ರೂ ಇಂತ ಆದ್ರಗೆ ತಿನ್ನ ಹಡದ್ರೋಷ ಕನಕ, ಅನಾಗರಿಕವಾಗಿ ನಡ್ಕೋಬೇಡ. ಓಡು ಹೋಗೋಣ, ಹಿಡ್ಕೊಳಕ್ ಆಗತ್ತಾ ನೀವ್ ಕೈಲಿ? ಹಿಡ್ಕೊಳಕ್ ಆಗತ್ತಾ? ಹಿಡ್ದಿಟ್ಕೊಂಡ್ರೆ ಎಷ್ಟ್ ದಿನ ಅಂತ ಹಿಡ್ಕೋತೀಯ? ಎಷ್ಟ್ ದಿನ ಅಂತ ಹಿಡ್ಕೋತೀಯ? ಅವತ್ ನಾನ್ ನಿಂಗೇನ್ ಹೇಳಿದ್ದೆ, ಸಂಬಂಧ ಕಣ್ಣ ಹಕ್ಕಿಯಾಗ ಹಾರೋದಕ್ ಬಿಡ್ಬೇಕು ಅಂತ ಮರ್ತ್ಬಿಟ್ಯ? ಹೋಗ್ಲಿ ಬಿಡು. ಒಂದ್ ನಿಮಿಷ.
ಏನಾಯ್ತು? ಇವ್ರ ಗಂಡಂದ್ರು ಒಂದ್ ವಾರದಿಂದ ಕಾಣ್ತಾ ಇಲ್ವಂತೆ. ನಿಮ್ ಊರಿನ ಮುಖಂಡ ಕುರುಪೈನ ಹತ್ರ ಹೋಗಿ. ನನ್ ಗಂಡನು ಒಂದ್ ವಾರದಿಂದ ಕಾಣ್ತಿಲ್ಲ ಅಣ್ಣ. ಅವ್ರ ಜೀವಕ್ಕೆ ಏನೋ ಆಗೈತೆ. ಅವ್ರು ಯಾವತ್ತೂ ಹೇಳದೆ ಹೋದವ್ರೆ ಅಲ್ಲಣ್ಣ. ಅವ್ರು ಎಲ್ಲಿದ್ದಾರೆ ಅಂತ ನನಗ್ ಗೊತ್ತು. ಸರಿಯಾಗಿ ಕಣ್ಬಿಟ್ ನೋಡಿ. ಜಮೀನ್ ಬರ್ಸ್ಕೊಳ್ಳೋದಿಕ್ಕೆ ಈ ಕುರ್ಪಯ್ಯ ಎಂ ಎಲ್ ಎ
ಇವ್ರನ್ನೆಲ್ಲ ಸಿಟಿ ಕರ್ಕೊಂಡು ಹೋಗಿ ಚಿಲ್ಲರೆ ಶೋಕಿ ಮಾಡಿಸ್ತಿದ್ದ. ಅಯ್ಯೇ ನನ್ ಗಂಡ ಪ್ರಾಣ ಕಳ್ಕೊಂಡಂತ ಬಡ್ಕಳ್ತಿದ್ರಲ್ಲೇ, ಮಾನ ಕಳ್ಕೊಂಬಂದವ್ರೆ ಮಾಡಿ ಪರಕೆ ಸೇವೆ. Actually in Dubai no beating, only cutting. ಶಾಂತಿ ಸೌಹಾರ್ದಯುತ ಸಭೆಗೆ ಆಹ್ವಾನ. ಶಾಂತಿ ಸೌಹಾರ್ದ ಅನ್ನೋ ಪದಗಳ ಅರ್ಥ ಆದ್ರೂ ಗೊತ್ತೇನ್ರಿ ನಿಮ್ಗೆ? ಆ ಡೆಪ್ಯೂಟಿ ಕಮಿಷನರ್ ಬಂದು ನಮ್ಮ ನೆಮ್ಮದಿನ ಹಾಳ್ ಮಾಡ್ದ, ಈಗ ಅಸಿಸ್ಟೆಂಟ್ ಕಮಿಷನರ್. ಸರ್ ನೀವೇನ್ ಹುಡ್ಕೊಂಡು ಹೋಗಿ ಬಂದಿದ್ದೀರಾ? ಈಗ ನೀವುಗಳು ಬರೋಕ್ಕಿಂತ ಮುಂಚೆ ನಮ್ಮ ಹಳ್ಳಿ ಚೆನ್ನಾಗೇ ಇತ್ತು, ಎಲ್ಲಾನೂ ಇತ್ತು. ನೀವುಗಳು ಬರೋಕ್ ಶುರು ಮಾಡಿದ್ಮೇಲೆ ಒಂದೊಂದಾಗ ನಾವು ಕಳ್ಕೊತಾ ಇದ್ದೀವಿ. ನಿಮ್ಮ ಯಾವ ಸಭೆಗೂ ನಾನು ಬರೋದಿಲ್ಲ, ದಯಮಾಡಿಸಿ. ಇದು ಉನ್ನತ ಮಟ್ಟದ ಸಭೆ ಸರ್, ಮಂತ್ರಿಗಳು, ಅಧಿಕಾರಿಗಳು, MNC ರಿಪ್ರೆಸೆಂಟೇಟಿವ್ಸ್ ಅವರೇ ನಮ್ಮ ದೇಶನ ಸರ್ವನಾಶ ಮಾಡ್ತಾ ಇರೋರು. ರಾಜಕಾರಣಿಗಳು ಅಧಿಕಾರಿಗಳು ಸರಿಯಾಗಿದ್ದಿದ್ರೆ ಈ ದೇಶ ಯಾಕೆ ಇವತ್ತು ಹೀಗಿರ್ತಿತ್ತು? ಇವ್ರನ್ನ ಕುಣಿಸೋದಕ್ಕೆ ವಿದೇಶಿ ಕಂಪ್ನಿಗಳು ಬೇರೆ. ಈ ಮನೆ ಹಾಳರ ಸಭೆ ನಾನು ಬರಲ್ಲ ಅಂತ ಆಗ್ಲೇ ಉತ್ತರ ಬರೆದು ಕಳಿಸಿದೀನಲ್ಲ, ನೀವ್ಯಾಕೆ ಬಂದ್ರಿ? ನಿಮ್ಮನ್ನ ಕರ್ಕೊಂಡ್ ಬರಲೇಬೇಕು ಅಂತ ಹೇಳಿ ಕಳಿಸಿದ್ದಾರೆ ಸರ್. ನೀವೇನ್ ಹೇಳಬೇಕು ಅಂತಿದ್ರು ಅದನ್ನ ಎಲ್ಲರ ಮುಂದೆ ಹೇಳೋ ಸ್ವಾತಂತ್ರ್ಯ ನಿಮ್ಗೆ ಇದ್ದೇ ಇದೆ ಸರ್. ನೀವು ಬರಲೇಬೇಕು ಸರ್. ನಾನ್ಯಾಕ್ರಿ ಬರಬೇಕು? ಬೇಕಾದ್ರೆ ಅವರೇ ಬರಲಿ. ಇಲ್ಲಿವರೆಗೂ ನಾವು ರೈತರು ಸರ್ಕಾರಿ ಅಧಿಕಾರಿಗಳ ಹತ್ರ ಅಲ್ದು ಅಲ್ದು ನಮ್ಮ ಚಪ್ಪಲಿ ಸವಸಿ ಸಾಕು. ನಮ್ಮ ಭಾರತದ ರೈತನ ಬೆನ್ನು ಯಾಕೆ ಬಗ್ಗಿದೆ ಗೊತ್ತಾ? ಹೊಟ್ಟೆಗಿಲ್ದೆ ಅಲ್ಲ, ನಿಮ್ಮಂತ ಅಧಿಕಾರಿಗಳ ಎದುರು ಡೊಗ್ಗು ಸಲಾಂ ಹೊಡೆದು ಹೊಡೆದು ಒಬ್ಬ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಒಬ್ಬ DC ತನಕ ಎಷ್ಟೋ ಸಲಾಂ ಹೊಡೆಯೋದು, ಎಷ್ಟು ಹೊಡೆಯೋದು? ಎಲ್ಲ ಅಧಿಕಾರಿಗಳು ಹಾಗಿರಲ್ವಲ್ಲ ಸರ್, ಕೆಲವರು ಒಳ್ಳೆಯವರು ಇರ್ತಾರೆ ಸರ್. ನಿಮ್ಮ ಒಳ್ಳೆತನ ಏನು ಅಂತ ಗೊತ್ತ್ರಿ? ಮುಗ್ಧ ರೈತರನ್ನ ಹೈಜಾಕ್ ಮಾಡಿ ರೆಸಾರ್ಟ್ ಅಲ್ಲಿ ಇಟ್ಟು ಕೋತಿ ತರ ಕುಣಿಸ್ತಾ ಇದಿರಲ್ಲ, ಅದು ಒಳ್ಳೆತನನ? ಇಲ್ಲಿವರೆಗೂ MLA MP ಮಾತ್ರ ಹಾರಿಸ್ಕೊಂಡು ಹೋಗ್ತಾ ಇದ್ರಿ, ಈಗ ಹಳ್ಳಿನ ಕಬಳಿಸೋದಕ್ಕೆ ರೈತರನ್ನು ಹಾರಿಸ್ಕೊಂಡು ಹೋಗೋಕೆ ಶುರು ಮಾಡಿದೀರ. ಈ ದೇಶ ಏನ್ ಮಾಡ್ಬೇಕು ಅಂತಿದ್ದೀರಾ? ಅಲ್ಲ, ನಿಮ್ ಮನಸ್ಸಲ್ಲಿ ಏನಿದೆ, ಏನ್ ಮಾಡ್ಬೇಕು ಅಂತಿದ್ದೀರಾ? ನೋಡಿ, ನಮ್ಮ ಪರ್ಮಿಷನ್ ಇಲ್ಲದೆ ಹಳ್ಳಿ ಒಳಗಡೆ ಬಂದಿದ್ದೇ ತಪ್ಪು, ಮತ್ತೆ ಆ ತಪ್ಪು ಮಾಡ್ಬೇಡಿ, ಹೋಗಿ. ಬತ್ತೀರಾ? ಕುರುಪೇನಂತ ಕಿಡಿಗಳು ನಾನೇ ಲೀಡರ್ ಅಂತ ಹೋಗಿ ಅನ್ಯಾಯ ಮಾಡ್ಬಿಡ್ತಾರೆ. ನೀವು ಹೋದ್ರೆ ಹಳ್ಳಿ ಇತ್ತ ಕಾಪಾಡ್ತೀರಾ, ನೀವು ಹೋಗ್ಲೇಬೇಕು. ಕನಕ, ನೀನು ಹೀಗಂತೀಯ? ನಾನೇ ಹೇಳ್ತಾ ಇದ್ದೀನಿ, ನೀವು ಹೋಗ್ಲೇಬೇಕು. ಎತ್ಮಕ್ಳು ತೋಕಾಕಿದ್ರು, ಎದೆ ಉದ್ದ ಬೆಳೆದ ಎರಡು ಹೆಣ್ಮಕ್ಳನ್ನ ಕಳ್ಕೊಂಡು ಉಳಿದಿರೋದು ಈ ಮಣ್ಣು, ಈ ತಾಯಿನ ನಾವು ಕಾಪಾಡ್ಕೊಳ್ಳೇಬೇಕು. ನೀವು ಹೋಗ್ಲೇಬೇಕು. ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ಖಂಡಿತ ಇಲ್ಲ ಸರ್, ನೀವೇ ಬೇರೆ, ನಾವೇ ಬೇರೆ. ಕಾದ ನೆಲದ ಮೇಲೆ ಬೀಳೋ ಮೊದಲ ಮಳೆ ನೋಡಿದ್ದೀರಾ? ಆ ಬಿದ್ದ ಮಳೆಗೆ ಘಮಘಮ ಅನ್ನೋ ಮಣ್ಣಿನ ವಾಸನೆ ಗೊತ್ತಾ? ನಮ್ಮ ಹಳ್ಳಿ ಹೊಂಗೆ ಮರದ ತಂಗಾಳಿಯ
ಅನುಭವ ಆಗಿದೆಯಾ ನಿಮ್ಗೆ? ಹೂ ಅರಳೋದನ್ನ ನೋಡಿದಿರಾ? ಬಡವರ ಭೂಮಿನ ಕಿತ್ತು ಇಂಥ ಬ್ರಹ್ಮ ರಾಕ್ಷಸರಿಗೆ ಮಾರ್ಬೇಕು ಅಂತಿರೋ ನೀವು ನಾವು ಒಂದೇ ಹೇಗಾಗ್ತಿ ಸ್ವಾಮಿ? ನಮ್ಮ ದೇಶದಲ್ಲಿ ಕಳೆದ 10 ವರ್ಷಗಳಿಂದ ಬಡತನ ತಾಳ್ಲಾರದೆ 150,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ವಿದರ್ಭದಲ್ಲಿ ಪ್ರತಿದಿನ 3 ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಪಂಜಾಬಿನ ಹರಿಕಿಶನ್ಪುರ್, ಮಹಾರಾಷ್ಟ್ರದ ಡೋರ್ಲಿ ಹಳ್ಳಿಗಳು ಮಾರಾಟಕ್ಕಿದೆ. ಇವೆಲ್ಲ ಯಾಕೆ ಅಂತ ಯೋಚನೆ ಮಾಡಿದಿರಾ? ಅಯ್ಯೋ, ಅವ್ರು ಪುಕ್ಸಟ್ಟೆ ಕೇಳ್ತಿಲ್ಲ ಅಣ್ಣ, ದುಡ್ಡು ಕೊಡ್ತಾರೆ. ಸ್ವಾಮಿ, ನಾವು ಭೂಮಿ ತಾಯಿನ ಯಾವತ್ತೂ ಮಾರಾಟದ ವಸ್ತು ಅಂತ ನೋಡಲ್ಲ, ಅನ್ನ ಕೊಡೋ ತಾಯಿ ಅಂತ ನೋಡ್ತೀವಿ. ಅಂಥ ಪವಿತ್ರವಾದ ಭೂಮಿ ಮೇಲೆ ನಿಮ್ಮಂಥವ್ರು ಕಾಲಿಡ್ಕೂಡ್ದು. ಛತ್ತೀಸ್ಗಢ್ನಲ್ಲಿ ಶಿವನಾಥ್ ಅನ್ನೋ ನದಿನ ಮಾರದ್ರಿ ಒಂದು ಖಾಸಗಿ ಕಂಪ್ನಿಗೆ. ರಾಯಗಢ್ನಲ್ಲಿ ಕೆಲವೊಂದು ನದಿನ ಒತ್ತೆ ಇಟ್ರಿ. 100,000 ಜನ ಮೀನುಗಾರರು ಬೀದಿಪಾಲಾದ್ರು. ಕೇರಳದ ಪೆರಿಯಾರ್ ನದಿನ ಹರಾಜ್ ಹಾಕಿದ್ರಿ. ಮಲಂಪುಜಾ ನದಿ ಅಣೆಕಟ್ಟನ್ನ ಒಟ್ಟಿಗೆ ಮಾರಿದ್ರಿ. ಸಾಗರ ನದಿನ ಯಾವುದೋ ಗ್ರೂಪ್ ಆಫ್ ಕಂಪ್ನಿಗೆ ಲೀಸ್ ಕೊಟ್ರಿ. ನರ್ಮದ ಹೆಸರಿನಲ್ಲಿ ಗುಜರಾತ್ನಲ್ಲಿ 70,000 ಜನ ಬೀದಿಪಾಲಾದ್ರು. ಅದಕ್ಕೆ ಇವತ್ತು ಪ್ರಕೃತಿ ವರವಾಗಿ ಕೊಟ್ಟಿರೋ ನೀರನ್ನ ಕೊಂಡ್ಕೊಂಡು ಕುಡಿಯುವಂತ ಸ್ಥಿತಿ ಬಂದಿರೋದು. ಅಯ್ಯೋ, ಅವರಿವರ ವಿಷಯ ನಮ್ಗೆ ಯಾಕೆ ಬಿಡಿ? ನಮ್ಮದಂತೂ ರೈತ ಪರವಾದ ಸರ್ಕಾರ. ಹೂವಣ್ಣ, ನಾವು ರೈತರನ್ನ ಪ್ರೀತಿಯಿಂದ, ಪ್ರೇಮದಿಂದ, ಮಮತೆಯಿಂದ ನೋಡ್ಕೋತೀವಿ.